ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ದಾವಣಗೆರೆಯ ಬಸವ ಕಲಾಲೋಕದ ಶರಣ ಅರುಣ್ ಕುಮಾರ್ ರವರು ವಚನ ಗಾಯನವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ಕೇಳಿ ಆನಂದಿಸೋಣ. ಉರಿವ ಕೆಂಡದ ಮೇಲೆ ಪ್ರಣವ ತಂದಿರಿಸಿದರೆ, ಉರಿವ ಕೆಂಡದ ಮೇಲೆ ಪ್ರಣವ ತಂದಿರಿಸಿದರೆ, ಆ ತೃಣವ ನಾ ಕೆಂಡ ನುಂಗಿದಂತೆ, ಆ ತೃಣವ ನಾ ಕೆಂಡ ನುಂಗಿದಂತೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ. ಗುರುಚರಣದ ಮೇಲೆ ಮೇಲೆ ಶಿಷ್ಯನೆಂಬ ತನುವ ತಂದಿರಿಸಿದರೆ, ಗುರುಚರಣದ ಮೇಲೆ ಮೇಲೆ ಶಿಷ್ಯನೆಂಬ ತನುವ ತಂದಿರಿಸಿದರೆ, ಆತನ ಸರ್ವಾಂಗ ಲಿಂಗ ಕಾಣ ಸರ್ವಾಂಗ ಲಿಂಗ ಕಾಣ, ರಾಮನಾಥ 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 ರಾಮನಾಥ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ, ಆ ತೃಣವ ನಾ ಕೆಂಡ
ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಶರಣ ಶಶಿಧರ್ ಕರವೀರ್ ಶೆಟ್ಟರ್ ಅವರು ತಮ್ಮ ಉಪನ್ಯಾಸವನ್ನು ನೀಡುತ್ತಾ ಅಷ್ಟಾವರಣಗಳು ಎಂಬುವವು ಬೇರೆ ಬೇರೆಯಲ್ಲ, ಅವು ಒಂದೇ ಪರಾತ್ಪರ ತತ್ವದ 8 ಮುಖಗಳು ಎಂದು ತಿಳಿಸುತ್ತಾ ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ವಚನದೊಂದಿಗೆ ಅಷ್ಟಾವರಣಗಳು ಒಂದಕ್ಕೊಂದು ಸರಿ ಸಮಾನ ತತ್ವಗಳು ಎನ್ನುವುದನ್ನು ತಿಳಿಸುತ್ತಿದ್ದಾರೆ. ಬನ್ನಿ ಅರಿತುಕೊಳ್ಳೋಣ. ಬಸವಣ್ಣನೇ ಗುರುವೆನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ವಿಭೂತಿಯನಗೆ, ಬಸವಣ್ಣನೇ ರುದ್ರಾಕ್ಷಿಯನಗೆ, ಬಸವಣ್ಣನೇ ಪಾದೋದಕ ಪ್ರಸಾದವೆನಗೆ, ಬಸವಣ್ಣನೇ ಮೂಲ ಮಂತ್ರವೆನಗೆ, ಬಸವಣ್ಣನೇ ಅಷ್ಟಾವರಣವೆನಗೆ, ಬಸವಣ್ಣನೇ ಪಂಚಾಚಾರವೆನಗೆ, ಬಸವಣ್ಣನೇ ಷಟ್ಸ್ಥಲವೆನಗೆ. ಇಂತಿ ಬಸವಣ್ಣನ ಹಾಸಿಕೊಂಡು, ಬಸವಣ್ಣನ ಹೊದ್ದುಕೊಂಡು, ಬಸವಣ್ಣನ ತೊಂತಿಕೊಂಡು, ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು ಬಸವಾ ಬಸವಾ ಏನು ತೀರ್ದನಯ್ಯ ಅಖಂಡೇಶ್ವರ. ಸದಾಸ್ಮರಣೀಯರು ಲೋಕಪೂಜ್ಯರೂ ಆದ ಮಹಾಮಾನವತಾವಾದಿ ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರ ಹಾಗೂ ಸಮಸ್ತ ಬಸವಾದಿ ಶರಣ ಶರಣೆಯರ ದಿವ್ಯ ಚೇತನದ ಅನುಭಾವದ ಪ್ರವೆಯಲ್ಲಿ ಸಾಗಿ ಬರುತ್ತಿರುವ 9ನೆಯ ಶರಣ ಕಮ್ಮಟದ 3ನೆಯ ಅನುಭಾವ ಪಾಠ ಲಿಂಗ ವಿಷಯದಲ್ಲಿ ಭಾಗವಹಿಸಿರುವ ಎಲ್ಲ ಲಿಂಗಾನುಭವಿ ಶರಣ ತಂದೆ ತಾಯಿಗಳಲ್ಲಿ ಬಸವ ಬಂಧುಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಅಷ್ಟಾವರಣದಲ್ಲಿ ಬರ್ತಕ್ಕಂಥ 8 ತತ್ವಗಳ ಸಕೀಲ ಸಂಬಂಧವನ್ನು ಆರಂಭದ ಅಷ್ಟಾವರಣ ಸ್ವರೂಪದಲ್ಲಿ ಲಂಗೋಟಿ ಅಪ್ಪರು ತಮಗೆಲ್ಲ ಅತ್ಯಂತ ಸವಿಸ್ತಾರವಾಗಿ ತೋರಿಕೊಟ್ಟಿದ್ದಾರೆ. ಗುರುವನ್ನು ಬಿಟ್ಟು ಲಿಂಗವಿಲ್ಲ, ಲಿಂಗವನ್ನು ಬಿಟ್ಟು ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ. ಒಟ್ಟಾರೆಯಾಗಿ ಕಂಡು ಬರ್ತಕ್ಕಂಥ 8 ತತ್ವಗಳು ಬೇರೆ ಬೇರೆ ತತ್ವಗಳಲ್ಲ, ಒಂದೇ ಪರಾತ್ಪರ ವಸ್ತುವಿನ 8 ರೂಪಾಂತರಗಳಷ್ಟೇ, 8 ಮುಖಗಳಷ್ಟೇ. ಅವುಗಳಲ್ಲಿ ಸಾಮಾನ್ಯವಾಗಿ ಒಂದು ತಪ್ಪು ಗ್ರಹಿಕೆ ಏನಾಗ್ತದೆ ಅಂದ್ರೆ, ನಾವೆಲ್ಲ ಕಡೆ ಓದಿರ್ತೀವಿ, ಇನ್ನೂ ಹಂಗೆ ತಿಳಿದಿರ್ತೀವಿ, ಏನಪ್ಪ ಅಂದ್ರೆ ಗುರುಲಿಂಗ ಜಂಗಮರು ಅಂದ್ರೆ ಅವರು ಪೂಜ್ಯರು, ವಿಭೂತಿ ರುದ್ರಾಕ್ಷಿ ಮಂತ್ರ ಅಂದ್ರೆ ಅವು ಬರೀ ಸಾಧನಗಳು. ಆ ಗುರುಲಿಂಗ ಜಂಗಮ ಅನ್ನೋ ಪೂಜ್ಯರನ್ನ ವಿಭೂತಿ ರುದ್ರಾಕ್ಷಿ ಮಂತ್ರ ಅನ್ನುವ ಕೇವಲ ಸಾಧನಗಳಿಂದ ಒಂದಿಷ್ಟು ಭಕ್ತ ಅದವ ಅರ್ಚನೆ ಪೂಜನೆ ಮಾಡಿದ್ರೆ ಪಡ್ಕೊಳ್ಳೋದೇನೈತಲ್ಲ ಪ್ರತಿಫಲ, ಅದು ಪಾದೋದಕ ಪ್ರಸಾದ ಅಂತ ಹೇಳ್ಕೊತ ಬಂದ್ರು. ಅದನ್ನೇ ಗ್ರಂಥನು ಮಾಡಿದ್ರು. ಅದೇ ರೀತಿ ಅಷ್ಟಾವರಣಗಳನ್ನು 3 ಭಾಗ ಮಾಡಿ ನೋಡಲಾಯಿತು. ಆದರೆ ನಮ್ಮ ಲಿಂಗವಂತ ಧರ್ಮ ದರ್ಶನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವು ಗುರುಲಿಂಗ ಜಂಗಮರು ಮಾತ್ರ ಪೂಜ್ಯರಲ್ಲ, ಇವುಗಳು ಕೇವಲ ಸಾಧನಗಳಲ್ಲ, ಇವು ಬರೀ ಪ್ರತಿಫಲಗಳಲ್ಲ, ಇವೆಂಟೂ ಕೂಡ ಪರಶಿವನ ಸತ್ಯ ಶುದ್ಧ ಚಿದ್ರೂಪಗಳು, ಸಮಾನ ತತ್ವಗಳು, ಸಮಾನ ತತ್ವಗಳು. ಇವುಗಳಿಗೆ ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ, 8 ಸರಿಸಮಾನವಾದ ತತ್ವಗಳು. ಅದಕ್ಕಾಗಿ ಬಸವಣ್ಣವರು ಆ ಅಷ್ಟಾವರಣ ತತ್ವಗಳನ್ನ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅನ್ನೋದನ್ನು ತಮ್ಮ ವಚನದಲ್ಲಿ ತೋರಿಸಿಕೊಡ್ತಾರೆ. ಎನ್ನರಿವಿನಲ್ಲಿ ಗುರುವಾಗಿ, ಎನ್ನ ಪ್ರಾಣದಲ್ಲಿ ಲಿಂಗವಾಗಿ, ಎನ್ನ ಜ್ಞಾನದಲ್ಲಿ ಜಂಗಮವಾಗಿ, ಎನ್ನ ನೇತ್ರದಲ್ಲಿ ರುದ್ರಾಕ್ಷಿಯಾಗಿ, ಎನ್ನ ಶ್ರೋತ್ರದಲ್ಲಿ ಪ್ರಸಾದವಾಗಿ, ಎನ್ನ ತೊಕ್ಕಿನಲ್ಲಿ ವಿಭೂತಿಯಾಗಿ, ಎನ್ನ ಜೀವೆಯಲ್ಲಿ ಪ್ರಬೋಧಕವಾಗಿ ಬೆಳಗಿ ಬೆಳಗುತ್ತ ಎನ್ನ ಕರಸ್ಥಲಕ್ಕೆ ಬಂದು ನಿಂದಾತನೇ ಅಷ್ಟಾವರಣ ಸ್ವರೂಪನೇ ಕೂಡಲ ಸಂಗಯನೋಡ. 8 ತತ್ವಗಳಾಗಿ ತೋರುವ ಪ್ರಜ್ವಲಿಸುವ ಆ ಪರತರ ವಸ್ತು ತಾನೊಂದೇ, ಇವುಗಳು 3 ಭಾಗಗಳಲ್ಲ, ಇವು ಸರಿ ಸಮಾನ ತತ್ವಗಳನ್ನೋದನ್ನು ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ತಿಳ್ಕೊಳ್ತೀವಿ.
ಬೇರೆ ಕಡೆ ಎಲ್ಲ ಏನ್ ತಿಳ್ಕೊಂತೀವಿ ಅಂದ್ರೆ ಇವರು ಪೂಜ್ಯರು, ಇವರು ವಸ್ತುಗಳು, ಈ ಪ್ರತಿಫಲಗಳು ಅಂತ ಎಲ್ಲ ಕಡೆ ತಿಳಿದಿರ್ತಾರೆ. ಆದರೆ ನಿಜವಾದ ಲಿಂಗಾಯತ ಧರ್ಮ ದರ್ಶನವನ್ನ ದಿಗ್ದರ್ಶನವಾಗಿ ನಮಗೆ ಅಷ್ಟಾವರಣ ತೋರಿಸುವಂತ ವ್ಯವಸ್ಥೆ ಈ ಶರಣ ತತ್ವ ಕನ್ನಡದಲ್ಲಿ ಮಾತ್ರ ಇರೋದ್ರಿಂದ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು, ಎಂಟು ತತ್ವಗಳು ಒಂದೇ. ಆ ಎಂಟು ತತ್ವಗಳ ಒಂದು ಸಂಗಮ ಎಲ್ಲಾಗದೆ ಅಂದ್ರೆ ನಮಿಷ್ಟಲಿಂಗದಲ್ಲಾಗಿದೆ. ನಮ್ಮ ಕರಸ್ಥಲದ ಇಷ್ಟಲಿಂಗ ಗುರು ಹೌದು, ಲಿಂಗ ಹೌದು, ಜಂಗಮ ಹೌದು, ಪಾದೋಲಕ ಹೌದು, ಪ್ರಸಾದ ಹೌದು, ವಿಭೂತಿ ರುದ್ರಾಕ್ಷ ಮಂತ್ರ ಹೌದು. ಎಂಟು ತತ್ವಗಳದಾವಪ್ಪ ಅಂದ್ರೆ ನಮ್ಮ ಕರಸ್ಥಲದ ಇಷ್ಟಲಿಂಗ ಆಗಿದಾವ. ಲಿಂಗ ಯಾರು, ಲಿಂಗ ಎಲ್ಲಿಂದ ಬಂದಿದೆ, ನಮ್ಮ ಮೂಲ ವಸ್ತು, ನಮ್ಮ ಮೂಲ ಪರವಸ್ತು, ಅದನ್ನು ನಮಗೆ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಲಿಕ್ಕಾಗಿ ಬಂದಿದೆ. ಆ ಅರಿವು ಜಾಗೃತಿ ಆಗಬೇಕಾದ್ರೆ ಏನ್ ಬೇಕು, ಅಷ್ಟಾವರಣ ತತ್ವಗಳು ಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಆ ಹಿನ್ನೆಲೆಯೊಳಗೆ ಪ್ರಥಮದಲ್ಲಿ ಕಾಣಲಿಕ್ಕೆಯಾಗಿ ಗುರುತತ್ವವನ್ನು ನಾವೆಲ್ಲ ನೋಡಿದ್ದೀವಿ. ಆ ಗುರುತತ್ವವೇ ಮುಂದೆ ವಿಕಸಿತಗೊಂಡು ಇಷ್ಟಲಿಂಗದಲ್ಲಿ ವ್ಯಕ್ತವಾಗೋದು ಲಿಂಗತತ್ವ. ಲಿಂಗತತ್ವ ಇಲ್ಲಿ ನಾವು ವಿಷಯವನ್ನು ನೋಡಿದಾಗ ಸರ್ವಕಾರಣ ಪರವಸ್ತುವೇ ಲಿಂಗ, ಆ ಸರ್ವಕಾರಣ ಪರವಸ್ತುವೇ ನಾನು ನನ್ನ ಸ್ವರೂಪ ಅಂತ ಅರಿಯಿಸುವುದೇ ಇಷ್ಟಲಿಂಗ. ಸರ್ವಕಾರಣ ಪರವಸ್ತು ಲಿಂಗ, ಆ ಪರವಸ್ತುವೇ ನನ್ನ ಸ್ವರೂಪ ಅಂತ ಅರಿಯಿಸುವುದೇ ಇಷ್ಟಲಿಂಗ, ನಮ್ಮ ಕರಸ್ಥಲದ ಇಷ್ಟಲಿಂಗ. ಈ ವಿಷಯವನ್ನ ನಾವು ಸಾಕಷ್ಟು ಕಡೆ ಲಿಂಗ ವಿಷಯವಾಗಿ ನೋಡೀವಿ. ಆದರೂ ಕೂಡ ಮತ್ತೆ ಮತ್ತೆ ಯಾಕೆ ನೋಡಬೇಕಾಗಿದೆ ಅಂತ ಕೇಳಿದ್ರೆ, ಲಿಂಗವಂತ ಧರ್ಮದ ಜೀವ ಜೀವಾಳ ಬಸವಣ್ಣನವರ ತತ್ವದ ತವನಿಧಿ ಲಿಂಗ. ಅದನ್ನ ಬಿಟ್ಟರೆ ಏನಿಲ್ಲ. ಆ ಲಿಂಗ ಸುತ್ತರದ ಎಲ್ಲ ವಿಷಯಗಳು ಅದನ್ನೇ ಒಂದು ಕಡೆಗೆ ಅಲ್ಲಮ ಪ್ರಭುದೇವರು ಎಷ್ಟು ಅದ್ಭುತವಾಗಿ ಲಿಂಗದ ಮಹಿಮೆಯನ್ನು ಸಾರ್ತಾರೆ. ಲಿಂಗವನ್ನರಿಯದೆ ಮತ್ತೇನನ್ನರಿದಡೆಯೂ ಫಲವಿಲ್ಲ. ನೋಡ್ರಿ ಹೆಂಗೈತಿ, ಲಿಂಗವನ್ನರಿಯದೆ ಮತ್ತೇನನ್ನರಿದಡೆಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೇನನ್ನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ನಮ್ಮ ವಿಷಯ ಬಂತು ನೋಡ್ರಿ. ಸರ್ವಕಾರಣ ಪರವಸ್ತು ಲಿಂಗ, ಸರ್ವಕಾರಣ ಲಿಂಗವಾಗಿ ಆ ಲಿಂಗವನ್ನೇ ಅರಿವರಿದು ಲಿಂಗ ಸಂಘವನ್ನೇ ಮಾಡದೆ ಸಂಘ ಸುಖದಳು ಒಲಾಡುವೆ ಗುಹೇಶ್ವರ. ಇಲ್ಲಿ ಲಿಂಗವನ್ನರಿಯದೆ ಮತ್ತೇನನ್ನರಿದಡೆಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತಿನ್ನೇನನ್ನ ಅರಿಯೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಲಿಂಗ ಅನ್ನೋದು ಕೇವಲ ಕೇವಲ ಪರಿಪೂರ್ಣತೆಯ ಇನ್ನೊಂದು ಹೆಸರಂದ್ರೆ ಲಿಂಗ. ಲಿಂಗವೊಂದೇ ಇಲ್ಲಿ ಪರಿಪೂರ್ಣ. ಹಾಗಾದ್ರೆ ಅಂತಪ್ಪ ಪರಿಪೂರ್ಣ ಪರಾತ್ಪರ ವಸ್ತುವನ್ನು ಅರಿಯದೆ ಮತ್ತೇನನ್ನರಿದಡೆಯೂ ಫಲವಿಲ್ಲ. ಆ ಲಿಂಗದ ಸೃಷ್ಟಿಯಲ್ಲಿ ಏನಿದೆಲ್ಲ ಬ್ರಹ್ಮಾಂಡ ತೋರ್ತದಲ್ಲ, ಲಿಂಗದ ಲೀಲೆಯಲ್ಲಿ ಉತ್ಪತ್ತಿ ಆಗದಲ್ಲ, ಇದನ್ನೆಲ್ಲ ನೋಡಿಕೊಂಡು ನಾವು ಏನೇನು ಅರಿಲಿಕ್ಕೆ ಹೋಗ್ತೀವಿ, ತಿಳ್ಯಾಕೆ ಹೋಗ್ತೀವಿ. ಆದರೆ ಇದಕ್ಕೆ ಇದೆಲ್ಲದಕ್ಕೂ ಸರ್ವ ಕಾರಣವಾದ ಪರವಸ್ತುವಾದ ಲಿಂಗವನ್ನು ಅರಿಯದೆ ಹೋದರೆ ಇದೆಲ್ಲವನ್ನು ಅರಿತದ್ದು ವ್ಯರ್ಥ. ಕೂಡಲ ಸಂಗಮ ದೇವರ ಅರಿಯದ ಜ್ಞಾನವೆಲ್ಲ ಅಜ್ಞಾನ ನೋಡ. ಇದು ನಿರ್ಣಯ ಬಸವಣ್ಣವರದು, ಇದು ನಿರ್ಣಯ. ಕೂಡಲ ಸಂಗಮ ದೇವನೇ ಲಿಂಗ, ಆ ಲಿಂಗವನನ್ನ ಅರಿಯದ ಉಳಿದ ಜ್ಞಾನದವಲ್ಲ, ಅದೆಲ್ಲವೂ ಕೂಡ ಅಜ್ಞಾನ ನೋಡ. ಹಂಗಾದ್ರೆ ನಿಜವಾದ ನೈಜ ಜ್ಞಾನ ಯಾವುದು ಅಂದ್ರೆ ಅದು ಲಿಂಗ ಜ್ಞಾನ, ಅದು ಸ್ವರೂಪ ಜ್ಞಾನ, ಸ್ವಸ್ವರೂಪದ ಅರಿವಿನ ಜ್ಞಾನ. ಅದನ್ನಷ್ಟು ತಿಳಿದಪ್ಪ ಅಂದ್ರೆ ತನ್ನ ತಾನು ಅರಿತರೆ, ತನ್ನ ಸ್ವರೂಪ ದರ್ಶನ ಆದ್ರೆ ಅಲ್ಲೇ ಲಿಂಗ ದರ್ಶನ. ನಮ್ಮ ಶರಣರು ನಮಗೆ ಕಾಶಿ ಕಳಿಸ್ಲಿಲ್ಲ, ರಾಮೇಶ್ವರ ಕಳಿಸ್ಲಿಲ್ಲ, ಭಾರ ಜ್ಯೋತಿರ್ಲಿಂಗಗಳು ತೋರಿಸ್ಲಿಲ್ಲ, ಅವುಗಳು ನೋಡ್ಲಿಲ್ಲ ಅಂದ್ರೆ ಮುಕ್ತಿ ಆಗಂಗಿಲ್ಲ ಅಂತ ಹೇಳಲಿಲ್ಲ. ಎಲ್ಲಿ ತೋರಿಸಿದ್ರು ಲಿಂಗನ? ನಮ್ಮೊಳಗೆ ತೋರಿಸಿದ್ರು, ನಮ್ಮೊಳಗೆ ತೋರಿಸಿದ್ರು. ಆ ಲಿಂಗ ಅನ್ನೋದು ನನ್ನ ಬಿಟ್ಟು ಹೊರಗಿಲ್ಲ, ಜಗದ್ವ್ಯಾಪಕವಾದ ಪರವಸ್ತು ನನ್ನೊಳಗೂ ಇದೆ, ನನ್ನ ಹೊರಗೂ ಇದೆ. ಅದಕ್ಕಾಗಿಯೇ ಲಿಂಗದ ದೊಡ್ಡ ಲಕ್ಷಣ ಏನಂದ್ರೆ ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಗುಡಾಗಿನ ದೇವರು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಲ್ಲ, ಜಗಲಿ ಮೇಲೆ ನೀರಾಣ ಬಸವಣ್ಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣರಲ್ಲ. ಯಾರು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ? ಗುರು ಬಸವಣ್ಣನವರು ಸಂಶೋಧಿಸಿ ನಮ್ಮ ಕರಸ್ಥಲಕ್ಕೆ ತಂದುಕೊಟ್ಟ ಈ ಪ್ರಪಂಚದ ನೈಸರ್ಗಿಕ ದೇವರ ಪರಿಕಲ್ಪನೆಯಾದ ಲಿಂಗ ತತ್ವವೊಂದೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಉಳಿದದ್ದು ಯಾವುದೂ ಅಲ್ಲ.
ಈ ಐದು ಲಕ್ಷಣಗಳಿರೋದಕ್ಕೆ ಮಾತ್ರ ಅದನ್ನು ಕಂಡುಕೊಂಡ್ರು ಆ ಪುರಸ್ವಾಮಿ. ಅವರ ಅಂತರಂಗದ ಚಿಂತನೆಯಲ್ಲಿ ಹೊರಹೊಮ್ಮಿದ ಈ ಅದ್ಭುತ ಅನುಭವ ಅದು ಲಿಂಗ ತತ್ವವಾಗಿ ನಮ್ಮೆಲ್ಲರ ಕರಸ್ಥಳಕ್ಕೆ ಬಂತು. ಅದು ಕೃತಯುಗದ್ದಲ್ಲ, ತ್ರೇತಾಯುಗದ್ದಲ್ಲ, ದ್ವಾಪರ ಯುಗದ್ದಲ್ಲ, ಅಪ್ಪ ಬಸವಣ್ಣನ ಅನುಭವದಲ್ಲಿ ಅರಳಿದ, ಅಪ್ಪ ಬಸವಣ್ಣನ ಕರಸ್ಥಳದಲ್ಲಿ ತೊಳಗಿ ಬೆಳಗಿದ ಪರಂಜ್ಯೋತಿಯೇ ಇಷ್ಟು ಲಿಂಗ. ಅದು ಎಲ್ಲಿದು ಅಲ್ಲ. ಶರಣ ಶಶಿಧರ್ ಕರವೀರ್ ಶೆಟ್ಟರ್ರವರ ಉಪನ್ಯಾಸದ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಶರಣ ಶಶಿಧರ್ ಕರವೀರ್ ಶೆಟ್ಟರ್ರವರು ತಮ್ಮ ಉಪನ್ಯಾಸವನ್ನು ಮುಂದುವರೆಸುತ್ತಾ ಧರ್ಮಪಿತ ಅಪ್ಪ ಬಸವಣ್ಣನವರು ಸಂಶೋಧಿಸಿ ನಮ್ಮ ಕರಸ್ಥಳಕ್ಕೆ ಕೊಟ್ಟಿರುವ ಈ ಪ್ರಪಂಚದ ನೈಸರ್ಗಿಕ ದೇವರ ಪರಿಕಲ್ಪನೆಯಾಗಿರುವ ಇಷ್ಟಲಿಂಗ ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎಂಬುದನ್ನು ನೆನಪಿಸುತ್ತಾ ಲಿಂಗತತ್ವದ ಮಹತ್ವದ ಬಗ್ಗೆ ತಿಳಿಸುತ್ತಿದ್ದಾರೆ. ಬನ್ನಿ ಆಲಿಸಿ ಅರಿತುಕೊಳ್ಳೋಣ. ಅಂತಪ್ಪ ಲಿಂಗವನ್ನು ಅರಿಯಬೇಕಾದ್ರೆ, ತಿಳಿಯಬೇಕಾದ್ರೆ ಅದಕ್ಕೆ ಚನ್ನಬಸವಣ್ಣನವರೊಂದು ಸೂತ್ರ ಕೊಡ್ತಾರೆ. ಲಿಂಗ ಅಂದ್ರೆ ಏನು ಅನ್ನೋದಕ್ಕೊಂದು ಸೂತ್ರ ಕೊಡ್ತಾರೆ. ಲೀಕಾರವೇ ಶೂನ್ಯ, ಚನ್ನಬಸವಣ್ಣ ಕೊಟ್ಟ ಸೂತ್ರ. ಲೀಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತು. ಈ ತ್ರಿವಿಧದೊಳಗೆ ಅಡಗಿದೆ ಲಿಂಗ ಎಂಬ ಸಖಿ ಇಲ್ಲ, ಲಿಂಗ ತತ್ವ ಎಲ್ಲ ಐತಿ ಅಂತ ತೋರಿಸ್ತಾರೆ. ಇದರ ಸಂಚಲನವಾತ ಬಲ್ಲ ಆತನೇ ಲಿಂಗ ಸಂಗಿ. ಇದರ ಸಂಚಲನವಾತ ಬಲ್ಲ ಆತನೇ ಲಿಂಗ ಸಂಗಿ. ಇಂತಪ್ಪ ಲಿಂಗಾನುಭವಿಗಳ ಶ್ರೀಪಾದಕ್ಕೆ ನಮೋ ನಮೋ ಎಂಬ ಕೂಡಲ ಚನ್ನ ಸಂಗನ ದೇವ. ಲಿಂಗ ಸಂಗಿ ಆಗಬೇಕಾದ್ರೆ, ಅದರ ಅರ್ಥ ಲಿಂಗದ ಮರ್ಮ ಅರಿತವನಾಗಬೇಕಾದ್ರೆ ಇವರು ತಿಳಿದಿರಬೇಕು ಅಂತಾರವರು. ಲಿಕಾರವೇ ಶೂನ್ಯ, ಬಿಂದುವೆ ಲೀಲೆ, ಗಕಾರವೇ ಚಿತ್ತು. ಲಿಂಗ ಅಂತ ಬರಿಬೇಕಾದ್ರೆ ಇವು ಮೂರದವಲ್ರಿ, ಒಂದೇನು ಲಿಕಾರ, ಎರಡನೇದು ಬಿಂದು, ಮುಂದೆ ಗಕಾರ. ಲಿಕಾರವೇ ಶೂನ್ಯ, ಯಾವುದನ್ನು ನಾವು ಲಿಂಗ ಅಂತ ಕರಿತೀವಲ್ಲ ಅದು ಮೊದಲೇ ಲಿಂಗ ಅಂತ ಕರೆಸ್ಕೊಂಡಿಲ್ಲ. ಆ ಲಿಂಗದ ಪ್ರಥಮ ಮೂಲ ಸ್ವರೂಪ ಅದು ಶೂನ್ಯ, ಸರ್ವಶೂನ್ಯ ನಿರಾಲಿಂಬ. ಅದು ಒಮ್ಮೆಗಳ ಲಿಂಗ ಆಗಿಲ್ಲದು, ಮೊದಲು ಏನಂತಿತ್ತದೋ ಅದರ ಸ್ಥಿತಿ ಏನು? ಸರ್ವಶೂನ್ಯ ನಿರಾಲಂಬ. ಏನದು ಸ್ಥಿತಿ ಅಂದ್ರೆ ಆದಿ ಅನಾದಿಗಳಿಲ್ಲದಂದು, ನಾದ ಬಿಂದು ಕಳೆಮಳೆ ದೂರದಂದು, ಜೀವಾತ್ಮ ಪರಮಾತ್ಮರೆಂಬರಿಲ್ಲದಂದು, ಸಕಲ ಸಚರಾಚರಗಳು ಇಲ್ಲದಂದು, ದೇಹ ದೇಹಿಗಳು ಉತ್ಪತ್ತಿಯಾಗದಂದು, ಇವೇನೇನೂ ಇಲ್ಲದಂದು ನೀನು ಸರ್ವಶೂನ್ಯ ನಿರಾಲಂಬನಾಗಿದ್ದೇಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಲಿಂಗವಂತ ಧರ್ಮದ ಪುನರುತ್ಥಾನಕಾರರು ಯಡಿಯೂರು ಜಗದ್ಗುರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಅವರು ಲಿಂಗದ ಮೂಲ ಸ್ವರೂಪ ಪ್ರಥಮ ಸ್ವರೂಪ ಏನಂತ ತೋರಿಸಿದ್ರು? ಸರ್ವಶೂನ್ಯ. ಸ್ಪಷ್ಟವಾಗಿ ಹೇಳ್ತಾರೆ, ಆದಿ ಅನಾದಿಗಳು ಇಲ್ಲದಂದು, ನಾದ ಬಿಂದು ಕಳೆಮಳೆ ದೂರದಂದು, ದೇಹ ದೇಹಗಳು ಉತ್ಪತ್ತಿಯಾಗದಂದು. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇವತ್ತೇನೆಲ್ಲ ಇವತ್ತು ಲಿಂಗದ ಸೃಷ್ಟಿಯಾಗಿ ಲಿಂಗದ ಲೀಲೆಯಾಗಿ ಪ್ರಪಂಚವೆಲ್ಲ ತೋರ್ತದೆ, ನೀವದಿರಿ ನಾವದಿರಿ ಇವೆ ಎಲ್ಲ ಆಯ್ತಲ್ಲ, ಇದೇನೇನೂ ಇಲ್ಲದಂದು ಪರಮಾತ್ಮನಲ್ಲಿ ಲೀಲೆ ಮಾಡಬೇಕು ಅನ್ನುವ ನೆನಹು ತಲೆ ದೂರದಂದು ಇರ್ತಕ್ಕಂಥ ಸ್ಥಿತಿ ಅದು ಸರ್ವಶೂನ್ಯ, ಏನೂ ಇಲ್ಲ, ಏನೂ ಇಲ್ಲದ ಸ್ಥಿತಿ. ಇದು ಗಣಿತದ ಶೂನ್ಯ ಅಲ್ಲ. ಗಣಿತದಾಗ ಶೂನ್ಯ ಅಂದ್ರೇನು? ಏನೂ ಇಲ್ಲ ಅಂದ್ರೇನು? ವ್ಯಾಲ್ಯೂವೇ ಇಲ್ಲ. ಆದ್ರೆ ಇದು ಅಂತ ಶೂನ್ಯ ಅಲ್ಲ, ಶೂನ್ಯ ಸಂಪಾದನೆ ಅಂತ ಕರಿತೇವಲ್ರಿ ಅಂತ ಶೂನ್ಯ. ನಾವು ಯಾರಿಗಾರ ಲಾಸ್ ಆಗ್ಯಾರ ಅಂದ್ರ ಜೀರೋ ಆಗೈತ್ರಿ ಅಂತ ಹೇಳ್ತೀವಿ. ಏನಿಲ್ಲ ಅಂತ ಹೇಳ್ಬೇಕಾದ್ರೆ ಜೀರೋ ಅಂತ ತೋರಿಸ್ತೀವಿ. ಆದ್ರೆ ನಮ್ಮ ಶರಣರು ಇಲ್ಲಿ ತೋರಿಸ್ತಾರ ಶೂನ್ಯ ಸಂಪಾದನೆ. ಅಲ್ಲಿ ಶೂನ್ಯ ಸಂಪಾದನೆ ಮಾಡಕ್ ಬರಂಗಿಲ್ಲ, ಹೋಗ್ಬಿಟ್ಟೈತಿ, ಎಲ್ಲ ಮುಗಿದೈತಿ, ಕಳೆದೈತಿ. ಆದ್ರೆ ಇಲ್ಲೇ ಶೂನ್ಯ ಸಂಪಾದನೆ ಆಕೈತಿ.
ಅದರ ಅರ್ಥ ತತ್ವ ವಿಕಾಸ ಆಕೊಂತ ಹೋಗೈತಿ, ವಿಕಾಸ ಆಕೊಂತ ಹೋಗೈತಿ. ಅಂತಪ್ಪ ಶೂನ್ಯ ಏನೈತಲ್ಲ ಅದು ಆ ಲಿಂಗದ ಮೂಲ ಸ್ವರೂಪ, ಏನೂ ಇಲ್ಲದ್ದು. ಅದನ್ನು ಪ್ರಭುದೇವರ ವಚನದಾಗ ಕಾಣ್ತೀವಿ, ಮಹಾದೇವಿ ಅಕ್ಕನ ಸೃಷ್ಟಿ ವಚನದೊಳಗೆ ಕಾಣ್ತೀವಿ. ಇವೆಲ್ಲ ವಚನಗಳು ತನಗೆ ಗೊತ್ತದವ. ಆ ಹಿನ್ನೆಲೆ ಒಳಗೆ ಅದರ ಮೂಲ ಸ್ಥಿತಿಯನ್ನು ಸರ್ವ ಶೂನ್ಯವಾಗಿತ್ತಲ್ಲ, ಆ ಶೂನ್ಯದಿಂದ ಹಿಡಿದ್ರೆ ನಮ್ಮ ಲಿಂಗ ಅರ್ಥ ಆಗ್ತದೆ. ಲಿಂಗ ಅಂದ್ರೆ ನೇರವಾಗಿ ಲಿಂಗ ಅಲ್ಲ, ಮೊದಲಿಗೆ ಹಂತ ಸರ್ವ ಶೂನ್ಯ. ಎರಡನೇ ಮಾತು ಹೇಳ್ತಾರೆ ಅದಕ್ಕೆ ಅವರು, ಆ ಲಿಕಾರವೇ ಶೂನ್ಯ. ಲಿಂಗದ ಮೂಲ ಸ್ಥಿತಿ, ಮೂಲ ಸ್ವರೂಪ ಶೂನ್ಯ, ಸರ್ವ ಶೂನ್ಯ ನಿರಾಲಂಬ, ಸರ್ವವು ಶೂನ್ಯ ನಿರಾಲಂಬ. ಹಂಗಾರೆ ಅದು ಏನೂ ಇಲ್ಲ ಅಂದಮೇಲೆ ಅದು ಅದರದರ ಮೇಲೆ ಅವಲಂಬಿತ ಆಗೈತೇನೋ? ಇಲ್ಲ, ಪ್ರಪಂಚದ ಎಲ್ಲವೂ ಅದರ ಮೇಲೆ ಅವಲಂಬಿತವಾಗಿದೆ, ಆದರೆ ತಾನು ಮಾತ್ರ ನಿರಾಲಂಬವಾಗಿದೆ. ಅದನ್ನು ಮಂಟು ಶರಣರು ಭಾಳ ಚಂದ ಹೇಳಿದ್ರಲ್ಲ, ಅವ ಇವ ಅದಿಲ್ಲ ಅಂದ್ರೆ ಇದಿಲ್ಲ ಇದ್ರೊಳಗೆ ಐತಿ ಅಂತ ಹೆಂಗೆ ಹೇಳಿದ್ರು ನೋಡ್ರಿ, ಒಳ ಪೈಥಾಗೊರಸನ್ ಪ್ರಮೇಯ ಬಿಡಿಸ್ದಂಗೆ ಆಗ್ತದ. ಮತ್ತು ಎರಡನೇದು, ಯಾರ ಲಕ್ಷ ಪೂರ ಇಲ್ಲಿತ್ತು ಅವ್ರ ಗಟ್ಟೆ ತಿಳಿತದು, ಇಲ್ದವ್ರಿಗೆ ಯಾವ ಯಾವ ಎಲ್ಲ ಎಲ್ಲ ಅನ್ನಂಗೆ ಆಗ್ತದೆ. ಹೌದಲ್ರಿ, ಅದಕ್ಕೆ ಹೇಳೋದು ಲಕ್ಷ ಇಲ್ಲಿಡ್ಬೇಕಂತ. ಯಾಕಂದ್ರೆ ಇದಕ್ಕೆ ಕಮ್ಮಟದಾಗಿರ್ತಾವ, ಉಳಿದ ಕಮ್ಮಟಗಳು ನಮ್ಮ ಭಾಳ ಇರ್ತಾವಲ್ಲ, ಕಮ್ಮಟಗಿರಿ ಕಮ್ಮಟ ಭಾಳ ಇರ್ತಾವಲ್ಲ, ಆ ಕಡೆ ಹೋಗಿರ್ತಾವ ನಮ್ಮ ತಲೆಗಳೆಲ್ಲ. ಆ ಕಡೆ ಹೋಯ್ತಪ್ಪ ಅಂದ್ರೆ ಏನಾಯ್ತು, ಆವ ಇವ ಏನು ತಿಳಿಯಂಗಿಲ್ಲ. ಅದಕ್ಕೆ ಹಂಗೆ ಇದು ಲಿಂಗ ವಿಷಯ, ಹಂಗೆ ಇದು. ಆ ಸರ್ವ ಶೂನ್ಯವಾಗಿರ್ತಕ್ಕಂಥ ಸ್ಥಿತಿಯಿಂದ ಆ ಒಂದು ಲಿಂಗ ಉತ್ಪತ್ತಿ ಆಗಬೇಕಾದ್ರೆ ಅದರಲ್ಲಿ ನೆನಪು ತಲೆದೋರ್ತು, ನೆನಪು ತಲೆದೋರ್ತು. ಅದನ್ನು ಮುಂದುವರೆದ ಹಂತವಾಗಿ ಬಿಂದುವೆ ಲೀಲೆ, ಲೀಲೆ ಮಾಡಬೇಕು, ಲೀಲೆ ಆಯಿತು. ಅದನ್ನೊಂದು ಕಡೆ ಹೇಳ್ತಾರ್ರಿ, ಏನಂತ ಹೇಳಿದ್ರು ಅಂದರೆ, ಅನಾದಿ ಪರಶಿವ ತತ್ವದಲ್ಲಿ ಮೂಲ ಚಿತ್ತು ಉದಯವಾಗಿತ್ತು. ಇಲ್ಲಿಗೆ ಆರಂಭವಾಯಿತು. ಆ ಚಿತ್ತಿನಿಂದ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರತ್ರಯಗಳಾದವು. ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಕಳೆ. ಈ ತ್ರಿವಿಧಕ್ಕೆ ತಾಯಿ ಚಿತ್ತು. ಇನ್ನೊಂದು ಟಾಪಿಕ್ಗೆ ಇದು ಸಂಬಂಧಪಡ್ತದೆ, ಚಪ್ಪಲಾಕ್ಸ್ದಾಗಿಟ್ಟಿದ್ದಾರೆ ಇದನ್ನು. ಈ ತ್ರಿವಿಧಕ್ಕೆ ತಾಯಿ ಯಾರು? ಚಿತ್ತು. ಚಿತ್ತಿನೊಳಗೆ ಬಿತ್ತುಕೊಂಡು ಬಂದವು ಯಾವು? ಅಕಾರ ಉಕಾರ ಮಕಾರ. ಅಕಾರ ಅಂದರೆ ಚಿನ್ನಾದ, ಉಕಾರ ಅಂದರೆ ಚಿದ್ಬಿಂದು, ಮಕಾರ ಅಂದರೆ ಚಿತ್ ಕಳೆ. ಈ ನಾಲ್ಕು ಒಂದಾದಲ್ಲಿ ಯಾವ ನಾಲ್ಕು? ತಾಯಿ ಚಿತ್ತು, ಇದರ ಮಕ್ಕಳು ಮೂರು, ನಾದ ಬಿಂದು ಕಳೆ. ಈ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣವದ ಉತ್ಪತ್ತಿ. ಯಾರ ನಾಲ್ಕು ಮಂದಿ ಕೂಡ್ಬೇಕ್ರಿ? ಅಕಾರ ಉಕಾರ ಮಕಾರ, ಅದರೊಳಗೆ ಅವ್ಯಕ್ತವಾಗಿ ಚಿನ್ನಾದ ಚಿದ್ಬಿಂದು ಚಿತ್ಕಳ ಸ್ವರೂಪ, ಇದರ ಮೂರು ಜೋಡಿ ಚಿತ್ತು. ಇವು ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣವದ ಉತ್ಪತ್ತಿ. ಆ ಓಂಕಾರವೇ, ಆ ಓಂಕಾರವೇ ಅಖಂಡ ಪರಿಪೂರ್ಣ ಗೋಳಾಕಾರವಪ್ಪ ತೇಜೋ ಮೂರ್ತಿ ಲಿಂಗವಾಯಿತು ನೋಡ. ಇಲ್ಲಿಗೆ ಬಂತು ಲಿಂಗ. ಆ ಓಂಕಾರವೆಂಬ ಪ್ರಣವೇ ಅಖಂಡ, ಲಕ್ಷ್ಮೀ ಶಬ್ದ ಹೆಂಗದವ, ಪರಿಪೂರ್ಣ ಗೋಳಾಕಾರವಪ್ಪ ತೇಜೋ ಮೂರ್ತಿ ಲಿಂಗವಾಯಿತು ನೋಡ. ಇಲ್ಲಿಗೆ ಲಿಂಗ ಸ್ಪಷ್ಟೀಕರಣ. ಪ್ರಥಮದಲ್ಲಿ ಸರ್ವಶೂನ್ಯ, ಸರ್ವಶೂನ್ಯವಾಗಿರ್ತಕ್ಕಂಥ ಆ ಪರಾತ್ಪರಪರ ವಸ್ತು, ಅದು ಸರ್ವಶೂನ್ಯ ನಿರಾಲಂಬ. ಏನಂತ ಕರಿಬೇಕ್ರಿ ಅದಕ್ಕೆ? ಸರ್ವಶೂನ್ಯ ನಿರಾಲಂಬ. ನೋಡಿದ್ರಲ್ಲ ವೀಕ್ಷಕರೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಶರಣ ಶಶಿಧರ್ ಕರವೀರ್ ಶೆಟ್ಟರ್ರವರ ಉಪನ್ಯಾಸದ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ. ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.